ಈ ಸಲ ನಾವು ಸಂವಿಧಾನ ಉಳಿಯುವಗಾಗಿ ಇಡೀ ರಾಜ್ಯದಲ್ಲಿ ಎಲ್ಲಾ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಚಿಂತಕರು ಎಲ್ಲಾ ಸೇರಿ ಈ ಸಾರಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಕಾರಣ ಇಷ್ಟೇ ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಅಂತ ಹೇಳಿಬಿಟ್ಟು ಇವತ್ತು ರಾಜಾರೋಷವಾಗಿ ಗಂಟಾಘೋಷವಾಗಿ ಬಿಜೆಪಿಯ ನಾಯಕರುಗಳು ಮಾತಾಡ್ತಾ ಇದ್ದಾರೆ ಬದಲಾವಣೆ ಮಾಡ್ತೀವಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಒಬ್ಬ ಹೇಳ್ತಾನೆ ಜಂತರ್ ಮಂತರನಲ್ಲಿ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಸುಟ್ಟಾಕ್ತಾರೆ ಜೊತೆಯಲ್ಲಿ ಮೊನ್ನೆ ರೀಸೆಂಟ್ ಆಗಿ ಒಂದು ತುರ್ತು ಸಭೆಯನ್ನು ಏರ್ಪಟ್ ಮಾಡಿ ರಚನೆ ಮಾಡಿ ಸದಾಶಿವ ಆಯೋಗನ ರಚನೆ ಮಾಡಿ ಇಲ್ಲಸಲ್ಲದ ಗೊಂದಲಗಳನ್ನು ಈ ರಾಜ್ಯದಲ್ಲಿ ಇಟ್ಟು ಪರ್ಚಾ ಪರ್ಮಾ ಲಂಬಾಣಿ ಭೋವಿಗಳಿಗೆ ಬರೀ ತಲೆನೋವು ತಂದಿಟ್ಟಿದ್ದಾರೆ ಮತ್ತೆ ಅದರ ಜೊತೆಗೆ ಇವತ್ತು ದಲಿತ ಮಕ್ಕಳಿಗೆ ಕಲಶಪ್ ಕಿತ್ಕೊಂಡಿದ್ದಾರೆ ಅದರ ಜೊತೆಗೆ ಪಿಟಿಸಲ್ ಕಾಯ್ದೆಯಲ್ಲಿ ಮೈಸೂರು ಮಹಾರಾಜ ಕೊಟ್ಟಿದ್ದಂತ ಭೂಮಿಯನ್ನು ಕಿತ್ಕೊಂಡಿದ್ದಾರೆ ಇವತ್ತು 124 ದಿನಗಳಿಂದ ಅಹೋರಾತ್ರಿ ಹೋರಾಟ ಕೂತಿದ್ದಾರೆ ಅವರಿಗೆ ತುಂಬಾ ದಲಿತರಿಗೆ ಅನ್ಯಾಯ ಆಗ್ತಿದೆ ಅದರ ಜೊತೆಯಲ್ಲಿ ಇವತ್ತು ಕ್ರಿಶ್ಚಿಯನ್ನರನ್ನ ಈ ದೇಶದವರಲ್ಲ ಅವರು ಮೀಸಲಾತಿ ರದ್ದು ಮಾಡಬೇಕು ಅಂತ ಹೇಳ್ತಾರೆ ಮುಸ್ಲಿಂಸರ ಅವರ ಮೀಸಲಾತಿ ಈಗಲೇ ಆಲ್ರೆಡಿ ರದ್ದು ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಸಮುದಾಯಗಳ ಎಸ್ಸಿ ಎಸ್ಟಿ ಓಬಿಸಿ ಗಳಿರಬಹುದು ಅವರ ಮೀಸಲಾತಿಯನ್ನು ರದ್ದು ಮಾಡಬಹುದು ಈ ಕಾರಣಕ್ಕೋಸ್ಕರ ನಾವು ಈ ರಾಜ್ಯದಲ್ಲಿ ನಮ್ಮ ಓವಿ ಜನಾಂಗ ಏನಿದ್ದಾರೆ ಇಡೀ ಕರ್ನಾಟಕದಲ್ಲಿ 35 ರಿಂದ 40 ಲಕ್ಷ ಜನ ಇದ್ದಾರೆ ಎಲ್ಲ ಎಚ್ಚೆತ್ತುಕೊಂಡು ಇವತ್ತು ಮುಂದಿನ 23ನೇ ನಡೆಯುತ್ತಿರುವ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆ ಬೆಂಬಲ ನೀಡಬೇಕು ಇಲ್ಲ ಅಂದ್ರೆ ನಮಗೆ ಉಳಿಗಾಲ ಇಲ್ಲ ಯಾಕಂದ್ರೆ ಇವತ್ತು ಒಂದೊಂದು ತುತ್ತುಗೂ ಅಲಿತಾ ಇದ್ದಾರೆ ಅಕ್ಕಿನೂ ಕಿತ್ಕೊಂಡಿದ್ದಾರೆ 7 ಕೆಜಿ ಬರ್ತಾ ಇದ್ದಂತ ಅಕ್ಕಿ ಇವತ್ತು 2 ಕೆಜಿ ಗೆ ಬಂದಿದೆ ಕಾಲಶಪು ಕೊಡ್ತಾ ಇದ್ದಂತ 60 ಲಕ್ಷ ಜನ ಕಾಲಶಪನ್ನು ರದ್ದು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಖಾಸಗಿ ಕ್ಷೇತ್ರಗಳಲ್ಲಿ ಇವತ್ತು ನಾವು ಶಾಲೆಗೆ ಮಕ್ಕಳನ್ನು ಕಳಿಸಬೇಕಾದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗುತ್ತೆ ಅದು ಆ ಕಾರಣಕ್ಕೋಸ್ಕರ ಇವತ್ತು ಸರ್ಕಾರಿ ಶಾಲೆಗಳು ಏನಿತ್ತು ಅದನ್ನೆಲ್ಲ ಇವತ್ತು ಕಿತ್ತಾಕಿ ಇವತ್ತು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ದಲಿತ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಓದು ಬರೋದು ತೊಂದರೆ ಆಗ್ತದೆ ಓದಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ಗ್ಯಾಸ್ ಸಿಲಿಂಡರ್ ಇವತ್ತು 1200 ರೂಪಾಯಿ ಆಗಿದೆ 500 ರೂಪಾಯಿ ಕೊಡ್ತಾ ಇದ್ದಂತ ಸಿಲಿಂಡರ್ ಇವತ್ತು 1200 ರೂಪಾಯಿ ಆಗಿದೆ ಅಕ್ಕಿ ಸಿಗ್ತಾ ಇಲ್ಲ ಮತ್ತೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅದೇ ರೀತಿಯಲ್ಲಿ ಈ ದಿನ ಎಲ್ಲಾ ಇಡೀ ರಾಜ್ಯದಲ್ಲಿ ಕಣ್ಣು ಮುಂದೆ ನಡೀತಾ ಇರೋದು ಒಂದೊಂದು ಬಾರಿಗೂ ಒಂದೊಂದು ಸಾರಿ ಒಂದು ಯಾವುದೇ ಎಲೆಕ್ಷನ್ ಅಲ್ಲಿ ಮೋದಿ ಅವರು ಬಂದಿರಲಿಲ್ಲ ಈ ಸಾರಿ 25-26 ಸಾರಿ ಈ ಸಾರಿ ಕರ್ನಾಟಕದಂದು ಬಂದು ಎಲ್ಲಾ ಕಡೆ ಸುತ್ತುವರೆದು ಇಲ್ಲಿರುವಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಅವರ ಖರ್ಚು ಇಲ್ಲಿಂದ ಕರ್ನಾಟಕದಲ್ಲಿಂದ ಬರಂತ ಮೀಸಲಾತಿಯಿಂದ ಬಂದಂತ ಎಲ್ಲಾ ಜನಾಂಗ ಇವತ್ತು ಕರ್ನಾಟಕದಲ್ಲಿ ಕಟ್ಟಿರೋ ಅಂತ ಟ್ಯಾಕ್ಸ್ ದುಡ್ಡು ಇವತ್ತು ತೆಗೆದುಕೊಂಡು ಹೋಗಿ ಗುಜರಾತ್ ಮಾಡೆಲ್ ಮಾಡ್ತಾ ಇದ್ದಾರೆ ಆ ಈ ದುಡ್ಡು ಕರ್ನಾಟಕದ ಸಂಪಾದನೆ ಎಲ್ಲ ತಗೊಂಡು ಹೋಗಿ ಇವತ್ತು ಗುಜರಾತ್ ನಲ್ಲಿ ಮಾಡೆಲ್ ತರ ಸಂಪಾದನೆ ಮಾಡಿ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಒಂದೇ ಸಮುದಾಯಕ್ಕಲ್ಲ ಎಲ್ಲಾ ಸಮುದಾಯಕ್ಕೂ ಇವತ್ತು ನಾನಾ ರೀತಿಯಲ್ಲಿ ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತು ನಾವು ಈ ಭಾಗದಲ್ಲಿ ಈ ರಾಜ್ಯದಲ್ಲಿ ಹಿರಿಯ ನಾಯಕರಾದಂತಹ ಬಿ ಗೋಪಾಲ್ ಸಾಹೇಬರು ಮಾವಳ್ಳಿ ಶಂಕರ್ ಇನ್ನ ಇತರೆ ದಲಿತ ಸಂಘ ಒಟ್ಟಾರೆ ಕರ್ನಾಟಕದ ಬಿಎಸ್ಪಿ ನಲ್ಲಿದ್ದಂತ ಕೆಲವು ನಾಯಕರು ಕೂಡ ಇವತ್ತು ದಲಿತ ಸಂಘಟನೆ ಒಟ್ಟಾಗಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆ ಬೆಂಬಲ ಕೊಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಕೂಡ ಕರ್ನಾಟಕದಲ್ಲಿ ಬೆಂಬಲ ಕೊಡಬೇಕು ಆನೇಕಲ್ ಭಾಗದಲ್ಲಿ ಶಿವಣ್ಣ ಅವರು 2 ಸಾರಿ ಗೆದ್ದಿದ್ದಾರೆ ಯಾವುದೇ ಕೋಮು ಗಲಭೆ ಇಲ್ಲ ಯಾವುದೇ ರೀತಿ ತೊಂದರೆ ಕೊಡ್ತಾ ಇಲ್ಲ ಯಾರಿಗೆ ಒಬ್ಬ ವ್ಯಕ್ತಿಗೂ ತೊಂದರೆ ಕೊಡ್ತಾ ಇಲ್ಲ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಇಟ್ಟಿಲ್ಲ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದೇ ಇಲ್ಲ ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಸರ್ಕಾರ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಅದೇ ರೀತಿ ಸರ್ಕಾರನ ಮುಂದುವರಿಸಿಕೊಂಡು ಹೋಗ್ತಾರೆ ಅವರು ಸಚಿವರಾಗಬೇಕು ಈ ರಾಜ್ಯದಲ್ಲಿ ಸಿಗುವಂತ ಸೌಲಭ್ಯ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಭಾಗದಲ್ಲಿ ಏನು ಸಿಗಬೇಕು ಅದನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮ ತಾಲೂಕಿನಲ್ಲಿ ಏತ ನೀರಾವರಿ ತಂದಿದ್ದಾರೆ ಕಾವೇರಿ ನೀರು ತಂದಿದ್ದಾರೆ ಜೊತೆಗೆ ಅಂಬೇಡ್ಕರ್ ಭವನವನ್ನ ಈ ತಾಲೂಕಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಹಣ ತಂದು ಎಲ್ಲರಿಗೆ ಎಲ್ಲಾ ತಾಲೂಕಿಗಿಂತ ಹೆಚ್ಚಿನ ರೀತಿಯಲ್ಲಿ ಅದನ್ನ ಅದ್ಭುತವಾಗಿ ಒಂದು ಅಂಬೇಡ್ಕರ್ ಭವನವನ್ನು ಕಟ್ಟಿದ್ದಾರೆ ಹಳ್ಳಿಗಳಲ್ಲಿ ಅವನ ಅಂಬೇಡ್ಕರ್ ಭವನಗಳನ್ನು ಕಟ್ಟಿದ್ದಾರೆ ಹಳ್ಳಿಗಳಲ್ಲಿ ರಸ್ತೆಯಲ್ಲಿ ನೋಡಿದ್ರು ಯಾವುದೇ ಊರಿಗೆ ಹೋದ್ರು ರಸ್ತೆಯಲ್ಲಿ ಸಿಮೆಂಟ್ ಹಾಕಿದ್ದಾರೆ ಕಾಂಕ್ರೀಟ್ ಹಾಕಿದ್ದಾರೆ ಹಳ್ಳಿಗಳಲ್ಲಿ ಚರಂಡಿಗಳು ಮಾಡಿಕೊಟ್ಟಿದ್ದಾರೆ ನೀರಿಗೂ ಪ್ರಾಬ್ಲಮ್ ಇಲ್ಲ ಎಲ್ಲಾ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವರು ಒಳ್ಳೆ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಎಲ್ಲಾ ಸಮುದಾಯ ಎಲ್ಲಾ ಜನಾಂಗಕ್ಕೂ ಇವತ್ತು ಭವನಗಳನ್ನು ಕಟ್ಟಿಕೊಡ್ತೀನಿ ಅಂತ ಹೇಳಿದ್ದಾರೆ
ಅದೇ ರೀತಿಯಲ್ಲಿ ನಮ್ಮ ಭೋವಿ ಸಮುದಾಯ ಕೂಡ ಒಂದು ಭವನ ಕಟ್ಟಿಕೊಡಬೇಕು ನಾವು ಹಿಂದೆ ಎಲ್ಲ ಬಿಎಸ್ಪಿ ಬೆಂಬಲ ಕೊಡ್ತಾ ಇದ್ದೀವಿ ಸಂವಿಧಾನ ಉಳಿವಿಗಾಗಿ ಇವತ್ತು ಬರವರಲ್ಲ ಯಾರ್ಯಾರು ರಾಜ್ಯ ಬಿಜೆಪಿ ನಲ್ಲಿ ಇರುವಂತ ನಾಯಕರು ಯಾರು ಬರ್ತಾರೆ ಅವರೆಲ್ಲ ಕೂಡ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೀವಿ ಸಂವಿಧಾನ ಬದಲಾವಣೆ ಮಾಡದೇ ನಮ್ಮ ಗುರಿ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವರು ಒತ್ತಾಯ ಕೂಡ ಅದೇನೇ ಇದೆ ಸಾವಿರಾರು ವರ್ಷಗಳಿಂದ ಎಸ್ಸಿ ಎಸ್ಟಿ ಓಬಿಸಿಗಳು ಯಾರೇ ತಲೆ ಎತ್ತಬಾರದು ಸರ್ಕಾರಿ ಕೆಲಸಗಳನ್ನು ಹೊಂದಬಾರದು ಅದು ಯಾವುದೇ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಬಾರದು ಅವರ ಕಾಲಡಿ ಇರಬೇಕು ಅವರ ಸಾಕರಿಗಳು ಮಾಡಬೇಕು ಅವರ ಸೇವೆ ಮಾಡಕಂತ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮನ್ನ ಈ ರೀತಿ ಮಾಡ್ತಾ ಇರೋದ್ರಿಂದ ನಾವು ಈಗ ಇಡೀ ಕರ್ನಾಟಕದಲ್ಲಿ ಎಲ್ಲ ದಲಿತ ನಾಯಕರು ಇವತ್ತು ಬೆಂಬಲ ಕೊಡ್ತಾ ಇರೋದ್ರಿಂದ ಅವರಂತೆ ನಾವು ಕೂಡ ದಲಿತರಿದ್ದೀವಿ ಎಸ್ಸಿ ಎಸ್ಟಿಯಲ್ಲಿ ಕೊಚ್ಚ ಕೊರ್ಮ ಲಂಬಾಣಿ ಭೋವಿಗಳು ಇವತ್ತು ಏನಿದೆಯೋ ನಾವು ದಲಿತರಾಗಿರೋದ್ರಿಂದ ನಮಗೂ ಅನ್ಯಾಯ ಆಗ್ತಾ ಇದೆ ಆ ಕಾರಣದಿಂದ ನಾವು ಇವತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಅಂತ ನನ್ನ ಇಡೀ ರಾಜ್ಯದಲ್ಲಿರೋಂಥ ಭೋವಿ ಸಮುದಾಯಕ್ಕೆ ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಅವರು ಕಾಂಗ್ರೆಸ್ಸಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿ ಓಡಾಡ್ತಾ ಇರೋದ್ರಿಂದ ದಲಿತರನ್ನೆಲ್ಲ ಸೆಳಿತಾ ಇರೋದ್ರಿಂದ ಇವತ್ತು ಅವರಿಗೆ ಅವರು ಇರೋದ್ರಿಂದ ಓಟು ಬ್ಯಾಂಕು ಜಾಸ್ತಿ ಆಗ್ತದೆ ದಲಿತರ ಎಸ್ ಸಿ ಎಸ್ ಟಿ ದಲಿತರು ಏನಿದಾರೆ ಎಲ್ಲರೂ ಇವತ್ತು ಕಾಂಗ್ರೆಸ್ ಕಡೆ ಮುಖ ತೆರೆಸಿರೋದ್ರಿಂದ ಅವರ ಕುಟುಂಬದ ಮೇಲೆ ಕೊಲೆ ಬೆದರಿಕೆ ಹಾಕಿರೋದನ್ನ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಅದೇ ರೀತಿ ಎಲ್ಲಾನು ದಲಿತ ಸಮುದಾಯಗಳೆಲ್ಲ ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸ್ತಾ ಇದ್ದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ರಾಜ್ಯದಲ್ಲಿ ಈ ಬಾರಿ ಸಿದ್ದರಾಮಯ್ಯ ಅವರು ಸಿ ಎಂ ಆದರೆ ಎಲ್ಲ ಅನುಕೂಲ ಆಗುತ್ತೆ ಯಾಕಂದರೆ 5 ವರ್ಷದಲ್ಲಿ ಅವರ ಆಡಳಿತ ನಾವು ನೋಡಿದ್ದೀವಿ ಯಾವುದೇ ರೀತಿಯಲ್ಲಿ ಏನು ಹೇಳಿದರೂ ಅದನ್ನು ನಡ್ಕೊಂಡಿದ್ದಾರೆ ಯಾವುದೋ ಅವರು ಪ್ರಣಾಳಿಕೆಗಳನ್ನು ಬಿಟ್ಟಿದ್ದರೂ ಅದನ್ನು ಚಾಚು ತಪ್ಪದೀರ ಮಾಡಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದರೆ ಈಗ ಏನು ಹೇಳಿದಾರೆ ಅವರು ಅದನ್ನು ನಡ್ಕೊಂತಾರ ಅಂತ ಈ ರಾಜ್ಯದ ಜನತೆಗೆ ನಂಬಿಕೆ ಇದೆ ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಸಿ ಎಂ ಆದರೆ ತುಂಬ ಈ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಇವತ್ತು ಕರ್ನಾಟಕದಲ್ಲಿ ಹಣ ಮತ್ತು ಎಂಡ ಸಾರಾಯಿ ಕುಡಿಸಿ ತಿನ್ನಿಸಿ ಸುರಿದು ಇಡೀ ರಾಜ್ಯದ ಬೀದಿ ಬೀದಿಯಲ್ಲಿ ಇವತ್ತು ಸುರಿತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೆ ಆಸೆ ಆಕಾಂಕ್ಷೆಗೆ ಅಡ್ಡಿ ಪಡೆದಿರ ಯಾರು ಆಸೆ ಪಡೆದಿರ ಇವತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಯಾಕಂದರೆ ದುಡ್ಡು ಕಾಸು ನಾವು ಎಷ್ಟು ತಗೊಂತೀವೋ ಅಷ್ಟು ಇವತ್ತು ರಾಜ್ಯನ ಹಾಳು ಮಾಡ್ತಾ ಇದ್ದೀವಿ ದೇಶನ ಹಾಳು ಮಾಡ್ತಾ ಇದ್ದೀವಿ ನಮ್ಮ ದೇಶನ ನಾವೇ ಅವ್ರ ಹತ್ರ ದುಡ್ಡಿಗೆ ಇವತ್ತು ಕೈ ಚಾಚಿದ್ರೆ ನಮ್ಮ ಅಧಿಕಾರ ನಾವೇ ಕಳ್ಕೊಂತೀವಿ ಯಾಕಂದ್ರೆ ಇವತ್ತು ದುಡ್ಡು ಕೊಟ್ಟಿರ್ತಾರೆ ರೇ ನಾಳೆ ನಾವು ಹೇಳ್ದಂಗೆ ಕೇಳ್ರಿ ನಾವು ಹೇಳೋದು ಕೇಳ್ರಿ ಅಂತ ಆದೇಶಗಳು ಮಾಡ್ತಾರೆ ಆರ್ಡರ್ಗಳು ಮಾಡ್ತಾರೆ ಆ ಕಾರಣಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕಾಗಿ ಅವರನ್ನು ದುಡ್ಡಿಗೂ ಕಾಸಿಗೂ ಯಾವುದೇ ಬೆಲೆ ಕೊಡ್ದಿರ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರೆ ನಮ್ಮ ಕರ್ನಾಟಕ ಸುರಕ್ಷಿತವಾಗಿರುತ್ತೆ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಕರ್ನಾಟಕ ಭೋವಿ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಗೌತಮ್ ಇಂಗಿ ನಾನು ಇವತ್ತು ಕರ್ನಾಟಕದ ಭೋವಿ ಜನಾಂಗದಕ್ಕೆ ಇವತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸಮಿತಿಯಲ್ಲಿ ಒಕ್ಕೊರಳಿನಿಂದ ತೀರ್ಮಾನ ಮಾಡಿ ಇವತ್ತು ನಾವು ಕರ್ನಾಟಕ ಭೋವಿ ಸಂಘರ್ಷ ಸಮಿತಿ ಎಲ್ಲ ಪದಾಧಿಕಾರಿಗಳು ಒಂದು ತೀರ್ಮಾನ ಮಾಡಿ ಇವತ್ತು ಕರ್ನಾಟಕದಲ್ಲಿ ದಲಿತ ಸಂಘಟನೆಗಳು ಕಾಂಗ್ರೆಸ್ ಬೆಂಬಲ ನೀಡ್ತಾ ಇರೋದ್ರಿಂದ ನಾವು ಕೂಡ ಬೆಂಬಲ ಸೂಚಿಸಬೇಕಂತ ಕರ್ನಾಟಕದ ಭೋವಿ ಜನಾಂಗಕ್ಕೆ ಮನವಿ ಮಾಡಿಕೊಳ್ತೀನಿ.